ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಮುಂದಿನ ನೆಕ್ಸ್ಟ್ ಸೀಸನ್ ಅಂದ್ರೆ ಬೇಸಿಗೆಗಾಲ. ಸೊ ನಾವೆಲ್ಲರೂ ಯೋಚನೆ ಮಾಡ್ತಿರ್ತೀವಿ, ಒಂದ್ ವೇಳೆ ಎ ಸಿ ತಗೊಂಬೇಕು, ಆರಾಮಾಗಿ ಹಾಕೊಂಡು ಮನೇಲಿ ಕೂಲ್ ಆಗಿರೋಣ ಅಂತ ಹೇಳ್ಬಿಟ್ಟು ತಗೊಂತೀವಿ ಕೂಡ. ಯಾವಾಗ ಒಂದ್ ತಿಂಗಳ ಯೂಸ್ ಮಾಡ್ತೀವಿ, ಪವರ್ ಬಿಲ್ ಬರುತ್ತೆ, ಆವಾಗ ಹೊಡೆಯುತ್ತೆ ಶಾಕ್. ಸ್ನೇಹಿತರೆ, ಡೆಫಿನೆಟ್ಲಿ ಶಾಕ್ ಹೊಡೆಯುತ್ತೆ, ಎಷ್ಟೋ ಜನರಿಗೆ ಹೊಡೆದಿರುತ್ತೆ ಕೂಡ. ಇವನ್ ನಾನು ಕೂಡ ಸ್ಟಾರ್ಟಿಂಗ್ ಎ ಸಿ ಯೂಸ್ ಮಾಡಿದಾಗ ಇದೇ ಕತೆ ಆಗಿತ್ತು. ಸೊ ಆವಾಗ ತಿಳಿಯುವಂಥದ್ದು ಇದರ ಪವರ್ ಬಿಲ್. ಹೌದು, ಎಷ್ಟೊಂದು ಪವರ್ ಬಿಲ್ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿರಲ್ಲ. ಆಮೇಲೆ ಹೆಚ್ಚಿನ ದಿನ ಹೆಚ್ಚಿನ ಜನ ಜಾಸ್ತಿ ಅದನ್ನ ಯೂಸೇ ಮಾಡಕ್ ಹೋಗಲ್ಲ, ಕಮ್ಮಿ ಯೂಸ್ ಮಾಡದಿರುವಂಥದ್ದು. ಆಮೇಲೆ ಅದನ್ನ ಅಬಂಡನ್ ಮಾಡುವಂಥದ್ದು, ಸೇಲ್ ಮಾಡುವಂಥದ್ದು, ಯೂಸೇ ಮಾಡದಿರುವಂಥದ್ದು. ಯಾಕೆ ಈ ಥರ ಆಗುತ್ತೆ? ಯಾಕೆ ಮಿಸ್ಕನ್ಸೆಪ್ಷನ್ ಆಗುತ್ತೆ? ಯಾಕೆ ಈ ತೊಂದರೆಗಳಾಗುತ್ತೆ? ಕಾರಣ, ನಮ್ಮಲ್ಲಿ ನಾಲೆಜ್ ಇಲ್ಲದೆ ಇರುವಂಥದ್ದು. ಹೌದು ಸ್ನೇಹಿತರೆ, ಒಂದು ಎ ಸಿನ ಏನೋ ಒಂದು ಪರ್ಚೇಸ್ ಮಾಡ್ಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಸ್ನೇಹಿತರೆ. ಎಷ್ಟೊಂದು ಸಾವಿರಾರು ರೂಪಾಯಿ ದುಡ್ಡು ಕೊಡ್ತೇವೆ ಅದ್ರ ಬಗ್ಗೆ ತಿಳ್ಕೊಳ್ಳೋದೆ ಪರ್ಚೇಸ್ ಮಾಡೋಕ್ಕಾಗತ್ತಾ? ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಡೆಫಿನೆಟ್ಲಿ ನಾನು ನಿಮಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸರ್. ಯಾಕಂದ್ರೆ ನಾನು ಆ್ಯಕ್ಚುಲಿ ಒಂದು ಎ ಸಿ ಪರ್ಚೇಸ್ ಮಾಡಬೇಕಂತ ಇದ್ದೆ. ಸೊ ಆವಾಗ ನಾನು ಏನೇನು ಇದನ್ನು ಮಾಡಿದೆ, ರಿಸರ್ಚನ್ನು ಮಾಡಿದೆ, ನಾನೇನೇನು ತಿಳ್ಕೊಂಡೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇದಾಗಿ ನಾವು ಒಂದು ಎ ಸಿ ಪರ್ಚೇಸ್ ಮಾಡೋಕೆ ಹೋದಾಗ ಏನು ಮಾಡ್ತೀವಿ? ಅಂಗಡಿಯವ್ರನ್ನ ಕೇಳ್ತೀವಿ, ನಮ್ಗೆ ಯಾವ ಎ ಸಿ ಬೇಕಂತಿಟ್ಟು ಅಂಗಡಿಯವ್ರನ್ನೇ ಕೇಳ್ಬಿಡ್ತೀವಿ. ಸೊ ಅವ್ರು ಏನು ಹೇಳ್ತಾರೆ ಅಂತ, ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಜಾಗ ಇದೆ, ಏರಿಯಾ ಇದೆ, ಸೊ ಅದ್ರ ಮೇಲ್ಗಡೆ ನಮಗೆ ಎ ಸಿನ ರೆಕಮೆಂಡ್ ಮಾಡ್ತಾರೆ ಸ್ನೇಹಿತರೆ. ಆದರೆ ನಮ್ಗೆ ಅದು ಸರಿನಾ? ರಾಂಗ್ ಸ್ನೇಹಿತರೆ. ನಾವು ಮೊದಲನೇದಾಗಿ ಯೋಚನೆ ಮಾಡಬೇಕಿರೋದು ಟೆಕ್ನಿಕಲ್ ಇಶ್ಯೂಸ್ಗಳನ್ನು, ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಗಳನ್ನು, ಅದನ್ನು ನಾವು ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಎರಡನೇದಾಗಿ ಪವರ್ ಸೇವಿಂಗ್. ಹೌದು, ಎಷ್ಟು ಯೂನಿಟ್ ಮೇಲೆ ಇದು ರನ್ ಆಗುತ್ತೆ, ಎಷ್ಟು ಪವರನ್ನು ನಮಗೆ ಸೇವ್ ಮಾಡುವಂಥದ್ದು. ಮೂರನೇದಾಗಿ ಸೋಲಾರ್ ಮೇಲೆ ರನ್ ಆಗುತ್ತೆ. ಡೆಫಿನೆಟ್ಲಿ ಈಗೊಂದು ಸೋಲಾರ್ ಯುಗ, ರಿನ್ಯೂವಬಲ್ ಎನರ್ಜಿನ ಎಲ್ಲರೂ ಯೂಸ್ ಮಾಡ್ತಾ ಇದ್ರು. ಸೊ ನಾಳೆ ದಿನ ನಾವು ಸೋಲಾರ್ನ ಹಾಕೊಂಡ್ರೆ ಅದ್ರ ಮೇಲೆ ಎ ಸಿ ರನ್ ಮಾಡ್ಬೇಕು ತಾನೆ, ಪವರ್ನ ಉಳಿಸ್ಬೇಕು ತಾನೆ. ಸೊ ಅದನ್ನು ಯಾರು ಥಿಂಕ್ ಮಾಡೋದೇ ಇಲ್ಲ, ಸೋಲಾರ್ ಮೇಲೆ ರನ್ ಆಗುತ್ತಾ ಇಲ್ಲ ಅಂತೇಳ್ಬಿಟ್ಟು. ನಾಲ್ಕನೇದಾಗಿ ಕಾಂಪೋನೆಂಟ್ಗಳು, ಯಾವ್ಯಾವ ಕಾಂಪೋನೆಂಟ್ಗಳನ್ನು ಯೂಸ್ ಮಾಡಿದ್ದಾರೆ, ಎಲ್ಲ ಕಾಪರ್ ಯೂಸ್ ಮಾಡಿದ್ದಾರೆ ಅಥವಾ ಮಾಮೂಲಿ ಇದನ್ನು ಯೂಸ್ ಮಾಡಿದ್ದಾರೆ, ಅದನ್ನು ನಾವು ತಿಳ್ಕೊಳ್ಳೋದೇ ಇಲ್ಲ. ಯಾವುದು ಚೀಪಾಗಿ ಸಿಕ್ಬಿಡುತ್ತೆ, ಯಾವುದು ಅಂಗಡಿಯವರು ರೆಕಮೆಂಡ್ ಮಾಡ್ತಾರೆ ಎತ್ಕೊಂಬಂದ್ಬಿಡ್ತೀವಿ. ಆಮೇಲೆ ಬರುವಂಥದ್ದು ಬಿಲ್ನ ಶಾಕ್. ಆಮೇಲೆ ಒನ್ ಇಯರ್ ಟೂ ಇಯರ್ ಯೂಸ್ ಮಾಡ್ತೀವಿ, ಆಮೇಲೆ ಇದು ಸವಾಸನ ಸಾಕಪ್ಪ ಅಂತ ಹೇಳ್ಬಿಟ್ಟು ಎ ಸಿನೇ ಬಿಟ್ಬಿಡ್ತೀವಿ ಸ್ನೇಹಿತರೆ. ಹೆಚ್ಚಿನ ಜನ ಹಾಗೆ ಎ ಸಿ ಹಾಗೆ ಇರುತ್ತೆ, ಯೂಸೇ ಮಾಡಲ್ಲ. ಇಲ್ಲ ಅಂತಂದರೆ ಸೇಲ್ ಮಾಡ್ಬಿರುವಂಥ ಸ್ನೇಹಿತರೆ, ಇದ್ರೆ ಏನು ಪ್ರಯೋಜನ ಬಂತು? ಏನು ಅಡ್ಡ ದುಡ್ಡು ಕೊಡೋದು, ಏನು ಬಂತು? ಸೊ ಅದಕ್ಕೋಸ್ಕರನೇ ಹೇಳುವಂಥದ್ದು, ಮೊದಲು ತಿಳ್ಕೊಬೇಕು ಎ ಸಿ ಬಗ್ಗೆ, ಆಮೇಲೆ ಪರ್ಚೇಸ್ ಮಾಡುವಂಥದ್ದು ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾನು ಡೆಫಿನೆಟ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಾನು ಒಂದು ಎ ಸಿನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ರಿಸರ್ಚ್ ಮಾಡಿದೆ, ನನಗೊಂದು ಎ ಸಿ ಬೇಕಾಗಿತ್ತು ಆ್ಯಕ್ಚುಲಿ. ಸೊ ಆವಾಗ ನನಗೆ ಎಲ್ಲ ಬ್ರ್ಯಾಂಡನ್ನು ಕಂಪೇರ್ ಮಾಡಿದಾಗ ಉತ್ತಮವಾದ ಅನಿಸಿರೋದು ಸಿನ್ಫಿನ್ ಸೋಲಾರ್ ಎ ಸಿ ಸ್ನೇಹಿತರೆ. ಹೌದು, ಯಾವುದು ಇದಂತ ನೀವು ಯೋಚನೆ ಮಾಡ್ತಿದ್ದೀರಾ ಸ್ನೇಹಿತರೆ? ನಮ್ಮ ಮೇಡ್ ಇನ್ ಇಂಡಿಯಾ ಆದಂತಹ ಸೋಲಾರ್ ವೇ ನೆಕ್ಸ್ಟ್ ಜನರೇಷನ್ ಪ್ರೈವೇಟ್ ಲಿಮಿಟೆಡ್ ಅವರು ತಯಾರು ಮಾಡಿರೋತ ಸಿನ್ಫಿನ್ ಸೋಲಾರ್ ಎ ಸಿ. ಹತ್ತಿರ 120 ಸರ್ವಿಸ್ ಸೆಂಟರ್ಗಳು, 140 ಡೀಲರ್ಗಳು ಪ್ಯಾನ್ ಇಂಡಿಯಾದಲ್ಲಿ ಇರುವಂತಹ ಒಂದು ಉತ್ತಮವಾದ ಕಂಪನಿ ಆಗಿದೆ ಸಿನ್ಫಿನ್ ಸೋಲಾರ್ ಎ ಸಿ. ಓಕೆ, ಸೊ ಕಂಪನಿ ಬಗ್ಗೆ ಆಮೇಲೆ ಮಾತಾಡೋಣ. ನಾನು ನಿಮಗೆ ಫಸ್ಟ್ ಆ್ಯಕ್ಚುಲಿ ನಾನು ಈ ಎ ಸಿ ಬಗ್ಗೆ ಏನು ತಿಳ್ಕೊಂಡೆ, ಯಾಕೆ ಈ ಎ ಸಿ ನನಗೆ ಇಂಪ್ರೆಸ್ ಮಾಡ್ತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಂಬರ್ ಒನ್ ಬರುವಂಥದ್ದು ಬಿಲ್ಡ್ ಕ್ವಾಲಿಟಿ, ಪವರ್ ಸೇವಿಂಗ್, ಎರಡು ನಂಬರ್ ಒನ್. ಹೌದು, ಯಾಕಂತಂದರೆ ಎ ಸಿ ಹೇಗೆ ಇದ್ರೂ, ಎಷ್ಟೇ ಇದ್ರೂ ಚೆನ್ನಾಗಿದ್ರು ಕೂಡ ಪವರ್ ಸೇವಿಂಗ್ ಮಾಡಲೇಬೇಕು. ಓಕೆ, ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ಇದು ಎ ಸಿ ಚೆನ್ನಾಗೂ ಇದೆ, ಪವರ್ ಕೂಡ ಸೇವಿಂಗ್ ಮಾಡ್ತಾ ಇದೆ. ಸೊ ಇದನ್ನು ನಾನು ನಿಮಗೆ ತಿಳಿಸ್ಬೇಕಂದ್ರೆ ನಾನು ನಿಮ್ಗೆ ಕಂಪೇರ್ ಮಾಡಿ ತೋರಿಸ್ಬೇಕು ಬೇರೆ ಒಂದು ಎ ಸಿ ಜೊತೆ. ಮಾಮೂಲು ರೆಗ್ಯುಲರ್ ಆಗಿ ಒಂದು ಏನು ಎ ಸಿ ತೊಗೊಂಬರ್ತೀವಿ, ಸೊ ಅದರ ಜೊತೆ ಕಂಪೇರ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಲಾಸ್ಟ್ ಪರ್ಚೇಸ್ ಮಾಡಿರುವಂಥದ್ದು ವೋಲ್ಟಾಸ್ ಎ ಸಿ, ಟಾಟಾದವ್ರದ್ದು. ಓಕೆ, ಸೊ ಅದನ್ನು ನಾನು ಯೂಸ್ ಮಾಡಿರೋದು. ಸೊ ಅದರಲ್ಲಿ ನನಗಾದಂಥ ಇದು ಇಶ್ಯೂಸ್ಗಳು ಬಂದರೆ ಡೆಫಿನೆಟ್ಲಿ ಪವರ್ ಕನ್ಸಂಪ್ಷನ್, ತುಂಬ ಪವರ್ ಕನ್ಸಂಪ್ಷನ್ ಆಗ್ತಾಯಿತ್ತು. ಹಾಗಾದ್ರಂಥ ಸರ್ವಿಸ್ಗಳು ತುಂಬ ತುಂಬ ಅಗೇನ್ 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 ಸರ್ವಿಸ್ ಬರ್ತಾ ಇತ್ತು. ಇದು ತುಂಬ ನಿಜವಾಗ್ಲೂ ನೀವು ತಿಳ್ಕೊಬೇಕಾಗಿರುವಂಥದ್ದು. ಸೊ ಇದನ್ನು ನಾವು ಒಂದು ಚಾರ್ಟ್ ಜೊತೆ ಕಂಪೇರ್ ಮಾಡಿ ನೋಡೋಣ. ಓಕೆ, ಒಂದು ಚಾರ್ಟನ್ನು ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ. ಈ ಚಾರ್ಟ್ ಮೂಲಕ ನೀವು ತಿಳ್ಕೊಬೇಕಾಗದು, ಒಂದು ಎ ಸಿ ರೆಗ್ಯುಲರ್ ಆಗಿರುವ ಎ ಸಿ ತಗೊಳ್ಳೋದು 2000 ವ್ಯಾಟ್ಸನ್ನು ತಗೊಳ್ಳುತ್ತೆ ಸ್ನೇಹಿತರೆ. ಆದರೆ ಸಿನ್ಫಿನ್ ಎ ಸಿ ಕೇವಲ 800 ವ್ಯಾಟ್ಸ್ ಮೇಲೆ ರನ್ ಆಗುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪವರ್, ಸ್ಟಾರ್ಟಿಂಗ್ ಲೋಡ್ ಇರುತ್ತಲ್ಲ ಒಂದು ಎ ಸಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಗೀಸರ್ ಹಾಕಿದ್ರಿ ಅಂದ್ಕೊಳ್ಳಿ, ಒಂದ್ಸತಿ ಇಡೀ ಮನೆಯಲ್ಲೆಲ್ಲ ಒಂದ್ಸತಿ ಬ್ಲಿಂಕ್ ಆಗುತ್ತೆ. ಕಾರಣ ಅಂತಂದರೆ ಸ್ಟಾರ್ಟಿಂಗಲ್ಲಿ ಲೋಡನ್ನು ಎಳ್ಕೊಳ್ಳುವಂಥದ್ದು. ಯಾವುದೇ ಇರ್ಬೋದು, ಹೆವಿ ಅಪ್ಲೈನ್ಸಸ್ ಏನಿರುತ್ತೆ ಈ ಥರ ಮಾಡ್ತವೆ. ಸೊ ಎ ಸಿನೂ ಕೂಡ ಮಾಡುವಂಥದ್ದು 3500 ವ್ಯಾಟ್ಸನ್ನು ಇದೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಕನ್ಸ್ಯೂಮ್ ಮಾಡಿಬಿಡುತ್ತೆ, ಲೋಡ್ ತೊಗೊಳುತ್ತೆ. ಸೊ ಆವಾಗ ಡೆಫಿನೆಟ್ಲಿ ತೊಂದರೆ ಉಂಟಾಗುತ್ತೆ ಸ್ನೇಹಿತರೆ. ಆದರೆ ಸಿನ್ಫಿನನ್ನು ನಾನು ಕಂಪೇರ್ ಮಾಡಿದಾಗ ತಿಳ್ಕೊಂಡೆ, ಕೇವಲ 100 ವ್ಯಾಟ್ಸ್ ಇದು ಸ್ಟಾರ್ಟಿಂಗ್ ಲೋಡ್ ಅನ್ನೋದು. ಕೇವಲ 100 ವ್ಯಾಟ್ಸಲ್ಲಿ 3500 ವ್ಯಾಟ್ಸಲ್ಲಿ. ನೆಕ್ಸ್ಟ್ ಬರುವಂಥದ್ದು ರನ್ನಿಂಗ್ ಆ್ಯಂಪ್ಸ್. ರನ್ ಆಗಬೇಕಾದ್ರೆ ಎಷ್ಟು ಆ್ಯಂಪ್ಸಲ್ಲಿ ಇದು ರನ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು ಸ್ನೇಹಿತರೆ. ಸ್ನೇಹಿತರೆ, 7 to 9 ಆ್ಯಂಪ್ಸ್ ರೆಗ್ಯುಲರ್ ಆಗಿರುವಂಥ ಎ ಸಿಗಳು ಕನ್ಸ್ಯೂಮ್ ಮಾಡಿದ್ರೆ ಓನ್ಲಿ 2 to 4.5 ಆ್ಯಂಪ್ಸನ್ನು ಸಿನ್ಫಿನ್ ಎ ಸಿ ಮಾಡುವಂಥದ್ದು, ಏನು ರನ್ನಿಂಗ್ ಆ್ಯಂಪ್ಸನ್ನು ತೊಗೊಳ್ಳುವಂಥದ್ದು. ಹಾಗಾದರೆ ನಿಮ್ಮಲ್ಲಿ ಕೇಳ್ಬೋದು, ತುಂಬ ಟೆಕ್ನಿಕಲ್ ಆಗೋಯ್ತು, ಸ್ವಲ್ಪ ಕ್ಲಿಯರ್ ಆಗಿ ಹೇಳಪ್ಪ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಟೆಕ್ನಿಕಲ್ ಆಗಿ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ.
ಒಂದು ಎಸಿದ ದಿನದಲ್ಲಿ ಒಂದು 10 hour ರನ್ ಮಾಡಿದ್ರು ಅಂದ್ರು ಕೂಡ ನಿಮಗೆ ಹತ್ತತ್ರ 17-20 units ನೀವು ಯಾವುದೇ ಎಷ್ಟೇ ಸ್ಟಾರ್ ಎಸಿದ ಹೋಗಿ ಬಂದು ಹಾಕಂದ್ರು ಕೂಡ 17-20 units ತಗೊಂಡೇ ತಗೊಳತ್ತೆ. ಆದರೆ ಸಿನ್ಫಿನ್ ಸೋಲಾರ್ ಎಸಿನ ಏನಾದ್ರು ನೀವು ಕನ್ವರ್ಟ್ ಮಾಡಿದ್ರೆ ಇದನ್ನ ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗಿರುವಂಥದ್ದು ಕೇವಲ 5-7 units ಅಷ್ಟೇ, 5-7 units ಖಾಲಿ ಅಂದ್ರೆ ನಿಮ್ಗೆ 1 hour ಎಷ್ಟು ಬಿದ್ದಂಗೆ ಆಯ್ತು, ಕೇವಲ 0.5 units ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಯೂನಿಟ್ಗೆ 3-4 rupees ಕೊಡ್ತಿದ್ರು ಅಂದ್ರು ಕೂಡ ಕೇವಲ 2 rupees ಅಂತ ಪರ್ ಗಂಟೆಗೆ. ಓಕೆ, ಸೊ ಒಂದು ಹತ್ತತ್ರ ಒಂದು 20 rupees ಪರ್ ಡೇಗೆ ನೀವು ನಿಮ್ಮ ಎಸಿನ ರನ್ ಮಾಡ್ಬೋದು. ಒಂದು 15-20 days ರನ್ ಮಾಡಿದ್ರು ಕೂಡ ಇಡೀ ತಿಂಗಳಲ್ಲಿ ನೀವು ಒಂದು 500 rupees ದಾಟಲ್ಲ ನಿಮ್ಮ ಎಸಿಯ ಪವರ್ ಬಿಲ್. ಎಸಿಯಿಂದ ಏನು ಬರುತ್ತೆ ಅದೇ ನೀವು ಮಾಮೂಲಿ ಬೇರೆ ಏನಾದರೂ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ 1.5-2 lakh rupees ಗ್ಯಾರಂಟಿ ಬಿಲ್ ಬಂದ್ಬಿಡುತ್ತೆ. ಓವರ್ಆಲ್ ಬಿಲ್ ಹೇಳ್ತಾ ಇದ್ದೀನಿ, ನಾನು ಆ್ಯಕ್ಚುಲಿ ಡೆಫಿನೆಟ್ಲಿ ಬಂದೇ ಬರುತ್ತೆ. ಆ್ಯಕ್ಚುಲಿ ನನಗೂ ಮುಂಚೆ ನಾನು ಆ್ಯಕ್ಚುಲಿ ಪೇ ಕೂಡ ಮಾಡಿದ್ದೀರಿ ಅಷ್ಟೊಂದು ಬಿಲ್ಗಳನ್ನು. ಸೊ ಅಷ್ಟು ಬರುವಂಥದ್ದು ಗ್ಯಾರಂಟಿ ಸ್ನೇಹಿತರೆ. ಹಾಗಾದರೆ ಪವರ್ ಸೇವಿಂಗ್ ಆಯ್ತಾ? ಬೇರೆ ಬ್ರ್ಯಾಂಡಲ್ಲಿ ಮಾಡಿದ್ರೆ 0 ಪವರ್ ಸೇವಿಂಗ್, ಆದರೆ ಸಿನ್ಫಿನ್ಗೆ ನೀವು ಕಂಪೇರ್ ಮಾಡಿದಾಗ 80% ಪವರ್ ಸೇವಿಂಗ್ ಸ್ನೇಹಿತರೆ. ಸೊ ಇನ್ನು ಮುಂದಿನ ವಿಚಾರ ಬಂದ್ಬಿಡೋಣ. ಸೋಲಾರ್ ಹೆಸರಲ್ಲೇ ಸೋಲಾರ್ ಇದೆ, ಸಿನ್ಫಿನ್ ಸೋಲಾರ್ ಹೆಸರಲ್ಲಿ ಡೆಫಿನೆಟ್ಲಿ ಇದನ್ನು ಸೋಲಾರಲ್ಲೂ ಯೂಸ್ ಮಾಡ್ಬೋದು, ನೀವು ಡೈರೆಕ್ಟ್ ಇದು ಡೈರೆಕ್ಟ್ ಪವರಲ್ಲೂ ಯೂಸ್ ಮಾಡ್ಬೋದು, ಇನ್ವರ್ಟರ್ಲ್ಲೂ ಯೂಸ್ ಮಾಡ್ಬೋದು, ಎಲ್ಲಾದರೂ ಬೇಕಾದರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಕಾರಣ ಏನಂತಂದರೆ ಕನ್ಸ್ಯೂಮ್ ಮಾಡೋದು ತುಂಬ ಕಡಿಮೆ ಕರೆಂಟ್ ಅಲ್ಲ, ಸೊ ಅದರಿಂದ ನೀವು ಇನ್ವರ್ಟರ್ಗಳ ಮೇಲೂ ಕೂಡ ಇದನ್ನು ರನ್ ಮಾಡ್ಬೋದು ಸ್ನೇಹಿತರೆ. ಸೊ ಈಗ ಮುಂದಿನ ವಿಚಾರ, ಸೋಲಾರಲ್ಲಿ ರನ್ ಆಗತ್ತಾ? ಬೇರೆ ಎಸಿಗಳು ಸೋಲಾರಲ್ಲಿ ರನ್ ಆಗತ್ತಾ? ಡೆಫಿನೆಟ್ಲಿ ಡೈರೆಕ್ಟ್ ಸೋಲಾರಲ್ಲಿ ಯಾವ ಎಸಿಗಳು ರನ್ ಆಗಲ್ಲ, ಬಟ್ ಡೈರೆಕ್ಟ್ ಪ್ಯಾನಲ್ಸಿಂದ ಈವನ್ ಸಿನ್ಫಿನ್ ಎಸಿಗಳು ಕೂಡ ರನ್ ಆಗುತ್ತೆ. ಅಷ್ಟೇ ಅಲ್ಲದೆ ಒಂದು ಓಕೆ ನಾವೊಂದು ಸೋಲಾರ್ ಹಾಕ್ಸ್ತೀವಿ ಅಂದರೂ ಕೂಡ ಎಷ್ಟು ಕಿಲೋವ್ಯಾಟ್ನ ಸೋಲಾರನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಮಾಮೂಲಿ ರೆಗ್ಯುಲರ್ ಎಸಿನ ಸೋಲಾರ್ ಮೇಲೆ ರನ್ ಮಾಡ್ತೀವಿ, ಒಂದು ಸೋಲಾರ್ ಯೂನಿಟನ್ನು ಹಾಕ್ಸ್ತೀನಿ ಅಂದರೆ ನಿಮಗೆ ಹತ್ತತ್ರ 5 kW. ಹೌದು ಸ್ನೇಹಿತರೆ, 4-5 kW ಹಾಕಬೇಕಾಗುತ್ತೆ ಮಾಮೂಲಿ 1 ton ಎಸಿನ ರನ್ ಮಾಡ್ತೀನಿ ಅಂತಂದರೆ. ಆದರೆ ಸಿನ್ಫಿನ್ ಹಾಕ್ಬೇಕಂದ್ರೆ ಹಾಗಿಲ್ಲ, 240 volt ಯಾವುದೇ ಪ್ಯಾನಲ್ಗಳ ಮೂಲಕ ಇದು ಕೂಡ ರನ್ ಆಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಡೈರೆಕ್ಟ್ ಸೋಲಾರ್ ಪ್ಯಾನಲ್ ಕೂಡ ರನ್ ಆಗುತ್ತೆ, ಇಲ್ಲ ಕಂಪೇರ್ಟಬಲ್ 2500 volt ಇನ್ವರ್ಟರ್ ಬ್ಯಾಟ್ರಿ ಇದೆಯಲ್ಲ, ಸೊ ಅದ್ರ ಮೂಲಕ ಅದ್ರ ಮೇಲೂ ಕೂಡ ಇದು ರನ್ ಆಗುತ್ತೆ. ಒಂದು 4 panels ಹಾಕ್ರಿ ಅಷ್ಟೇ, ಒಂದು 4 panel ಸೋಲಾರ್ ಹಾಕೊಂಡು ನೀವು ಇದನ್ನು ರನ್ ಮಾಡುವಂಥದ್ದು. ಸೊ ಆವಾಗ ನೀವು ಯೋಚನೆ ಮಾಡಿ ನಿಮ್ಗೆ ಇಷ್ಟು ಪವರ್ ಸೇವಿಂಗ್ ಆಗುತ್ತೆ 0 ಆ್ಯಕ್ಚುಲಿ. ನೀವು ಯಾಕಂದರೆ ಏನು ಸೋಲಾರ್ ಮೇಲೆ ಇನ್ವೆಸ್ಟ್ ಮಾಡ್ತೀರ ಅಷ್ಟೇ, ಅದು ಕೂಡ ಕೆಲವೊಂದು ವರ್ಷಗಳ ಅಂತಾರೆ ನಿಮಗೆ ಏನು ಹಾಕಿ ಬಂಡವಾಳ ಹಾಕಿರ್ತಾರೆ ಅದು ಡೆಫಿನೆಟ್ಲಿ ರಿಟರ್ನ್ ಬರುವಂಥದ್ದು ಸ್ನೇಹಿತರೆ. ಸ್ನೇಹಿತರೆ ತುಂಬ ಟೆಕ್ನಿಕಲ್ ಆಗಿ ಹೇಳ್ಬಿಟ್ಟೆ ಅನ್ಕೊಂತೀನಿ, ತಿಳ್ಕೊಳ್ಳೇಬೇಕಾದಂಥ ವಿಚಾರಗಳಿದೆ ಆ್ಯಕ್ಚುಲಿ. ಎಷ್ಟು ಈ ಥರ ಟೆಕ್ನಿಕಲ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಆ್ಯಕ್ಚುಲಿ ಮುಂದೆ ಎಸಿ ಪರ್ಚೇಸ್ ಮಾಡುವಾಗ ಹೆಲ್ಪ್ ಆಗುವಂಥದ್ದು. ಸ್ನೇಹಿತರೆ ಹಿಂಗೆ ಮುಂದಿನ ವಿಚಾರ ಬಂದ್ಬಿಟ್ಟು, ಏನು ಸಿನ್ಫಿನ್ ಎಸಿ ಇದೆಯಲ್ಲ ಇದಕ್ಕೆ ನಿಮಗೆ ಸ್ಟೆಬಿಲೈಸರ್ ಕೂಡ ಬೇಡ. ಹೌದು, ಸ್ಟೆಬಿಲೈಸರ್ಗೆ 2-4 lakh rupees ಆಗುತ್ತೆ, ಸ್ಟೆಬಿಲೈಸರ್ ಕೂಡ ಬೇಡ. ಯಾಕಂತಂದರೆ ಸ್ಟಾರ್ಟಿಂಗ್ ಲೋಡ್ ಕನ್ಸಂಪ್ಷನ್ 100 watts. ಓಕೆ, ನೀವು ಅದರಲ್ಲೇ ನೀವು ಯೋಚನೆ ಮಾಡಿ, ಇದಕ್ಕೆ ಯಾವುದೇ ರೀತಿಯ ಸಮಸ್ಯೆನೇ ಇಲ್ಲ. ಅಷ್ಟೇ ಅಲ್ಲದೆ ಇದರಲ್ಲಿ ಎಲ್ಲದು ಆಲ್ ಇದು ಕಾಂಪೊನೆಂಟ್ಸ್ಗಳು ಮೋಟರ್ಗಳು ಕಾಪರಿಂದ ಮಾಡಿರುವಂಥದ್ದು ಸ್ನೇಹಿತರೆ. ಹಾಗೆ ಇನ್ನೊಂದು ವಿಚಾರ ಇದೆ, ಇನ್ವರ್ಟರ್ ಎಸಿ ಏನಿರ್ತದೆ, ಇನ್ವರ್ಟರ್ ಎಸಿನ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ರೆ PCB ಪ್ಲೇಟ್ಗಳಿರ್ತವೆ, ಅದು ಆದಷ್ಟು ಬೇಗ ಒಂದು 2-3 years ಹೋಗ್ಬಿಡುತ್ತೆ. ಅದನ್ನ PCB ಪ್ಲೇಟನ್ನು ಏನಾದರೂ ಇದು ಮಾಡಬೇಕಂತಂದ್ರೆ, ಹೊಸದಾಗಿಸ್ಬೇಕಂದ್ರೆ ಡೆಫಿನೆಟ್ಲಿ 4-5000 rupees ಖರ್ಚು ಮಾಡಬೇಕು. ಆದರೆ ಎಲ್ಲದೂ ಆಲ್ ಕಂಪೋನೆಂಟ್ಗಳು ಕಾಪರ್ ಆಗಿರೋದ್ರಿಂದ ಸಿನ್ಫಿನ್ ಎಸಿಯಲ್ಲಿ PCB ಪ್ಲೇಟ್ಗಳು ಹೋಗೋ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ. ಇದು ಕಂಪ್ನಿಯವರು ಕೊಡುವಂಥ ಗ್ಯಾರಂಟಿ ಸ್ನೇಹಿತರೆ. ಗ್ಯಾರಂಟಿ ವಿಚಾರ ಬಂತ ಅಂತ ಅಂದ್ಬಿಟ್ಟು ನಿಮಗೆ ವಾರಂಟಿ ಬಗ್ಗೆನೂ ಹೇಳಬೇಕಲ್ವಾ ಸ್ನೇಹಿತರೆ. ಸಿನ್ಫಿನ್ ಎಸಿ ಕಂಪ್ರೆಸರ್ಗಳ ಮೇಲೆ 10-year ವಾರಂಟಿಯನ್ನು ಕೊಡಲಾಗುತ್ತೆ ಸ್ನೇಹಿತರೆ. ಹೌದು, ಬೇರೆ ಎಲ್ಲ ಕಂಪ್ರೆಸರ್ಗೆ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಅಂದರೆ 3-4 years ಕೊಡ್ತಾರೆ, ಬಟ್ ಸಿನ್ಫಿನ್ ಎಸಿ ಮೇಲೆ ನಿಮಗೆ ಡೆಫಿನೆಟ್ಲಿ ಕಂಪ್ರೆಸರ್ ಮೇಲೆ 10-year ವಾರಂಟಿಯನ್ನು ಕೊಡಲಾಗುತ್ತೆ ಸ್ನೇಹಿತರೆ. ಮತ್ತು ಓವರಾಲ್ ಆಗಿ ನೋಡಿದ್ರೆ ಒಂದು ಉತ್ತಮವಾದ ಪ್ಯಾಕೇಜಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಾನು ನಿಮಗೆ ಇದ್ರ ಬಗ್ಗೆ ಒಂದು ವಿಡಿಯೋ ತುಣುಕುಗಳನ್ನು ತೋರಿಸೋಕ್ಕೂ ಕೂಡ ಇಷ್ಟಪಡ್ತೀನಿ. ನೀವು ಹೇಳ್ಬೋದು ಏನೋ ಹಂಗೆ ಬಾಯಲ್ಲಿ ಹೇಳ್ಬಿಟ್ರೆ ಟೆಕ್ನಿಕಲ್ ಆಗಿ ನಾವು ನೋಡ್ಬೋದಲ್ವಾ ಎಷ್ಟು ಯೂಸ್ ಮಾಡುತ್ತೆ, ಒಂದು ಪ್ರೂಫ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ. ಡೆಫಿನೆಟ್ಲಿ ನಿಮ್ಗೆ ಒಂದು ಪ್ರೂಫನ್ನು ನಾನು ತೋರಿಸ್ಲೇಬೇಕು. ಬನ್ನಿ ಒಂದು ಸ್ಮಾಲ್ ವಿಡಿಯೋ ತುಂಬ್ಕೊಂಡು ನೋಡ್ಕೊಂಡ್ಬಂದು ಹೇಳಿ. ಅದರಲ್ಲಿ ಸ್ನೇಹಿತರೆ ಇವಾಗ ನೀವು ನೋಡ್ಬೋದು ಎಸಿಯನ್ನು ಆನ್ ಮಾಡಲಾಗಿದೆ, ಲುಕ್ ಕೂಡ ತುಂಬ ಚೆನ್ನಾಗಿದೆ ಇದೆ ಆ್ಯಕ್ಚುಲಿ. ನೋಡಿ ಈಗ 17 temperature ಇದೆ, ಈಗ ನಿಮಗೆ ಸೈಡಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ಲುಕ್ಕು ತುಂಬ ಸೂಪರಾಗಿದೆ, ಡಿಸೈನು ಬ್ಲೂ ಕಲರ್ ಲೈಟ್ ಕೂಡ ಇದೆ. ಸೊ ಬೇರೆ ಮಾಡೆಲ್ಗೆ ತಕ್ಕಾಗಿ ಬೇರೆ ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಇದೆ. ಸೊ ಇವಾಗ ಇದಕ್ಕೊಂದು ಏನು ಪವರ್ ಕೇಬಲ್ ಇದೆ, ಇದಕ್ಕೆ ಆ್ಯಂಪಿಯರ್ ಮೀಟ್ರನ್ನ ಹಾಕಿದ್ದಾರೆ. ಈ ಮೀಟ್ರಲ್ಲಿ ನೋಡ್ಬೋದು ನೀವು ಓನ್ಲಿ 0.5 amps ತೊಗೊಳ್ತಾ ಇರುವಂಥದ್ದು ನೀವು ನೋಡ್ಬೋದು. ಇದರಲ್ಲೇ ಗೊತ್ತಾಗುತ್ತೆ ಸ್ಟಾರ್ಟಿಂಗಲ್ಲಿ ಇದು ಹೆಚ್ಚಿನ ಲೋಡನ್ನು ತೊಗೊಳ್ಳೋದಂತೆ, ಕೇವಲ 0.5 amps ತೊಗೊತಾ ಇದೆ. ಸ್ನೇಹಿತರೆ ಕ್ಲಿಪ್ ನೋಡಿದ್ರಲ್ಲ, ಸೊ ಇವಾಗ ನಿಮಗೆ ಪ್ರೂಫ್ ಸಮೇತ ಸಿಕ್ಕಿರುತ್ತೆ, ಗೊತ್ತಾಗಿರುತ್ತೆ ಎಷ್ಟು ಸೇವಿಂಗ್ಸನ್ನು ಇದು ಮಾಡಬಹುದು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ಹಾಗೆ ಒಂದೆರಡು ಸ್ಪೆಸಿಫಿಕೇಶನ್ ಕೂಡ ಇದೆ, ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಸ್ನೇಹಿತರೆ ಇದು 5-star AC ಆಗಿದೆ, ಆಲ್ ಕಾಪರ್ ಕಂಪೋನೆಂಟ್ಸ್ಗಳಿದೆ, ಜೊತೆಯಲ್ಲಿ ಇದರಲ್ಲಿ ಇರುವಂಥದ್ದು ಆ್ಯಂಟಿ ಬ್ಯಾಕ್ಟೀರಿಯಲ್ ಫಿಲ್ಟರ್ ಕೂಡ ಇದೆ.
ನೀಮ್ ಫಿಲ್ಟರ್ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆ ಆಡಲ್ಲೆಲ್ಲ ನೋಡಿದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಅದಿದೆ ಇದಿದೆ ಅಂತ ಬಿಟ್ಟು ಸೇಮ್ ಇದರಲ್ಲೂ ಕೂಡ ಆಂಟಿ ಬ್ಯಾಕ್ಟೀರಿಯಲ್ ಫಿಲ್ಟರ್ ಇರೋದ್ರಿಂದ ಮನೆಯಲ್ಲಿರುವಂತಹ ಬ್ಯಾಕ್ಟೀರಿಯಲ್ಗಳನ್ನು ಕೂಡ ಇದು ಹೋಗಲಾಡಿಸುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮ್ಯಾಕ್ಸಿಮಮ್ ಇದರಲ್ಲೂ ಕೂಡ ಕೂಲಿಂಗ್ ಕೊಡುವಂಥದ್ದು 52 ಸೆಲ್ಸಿಯಸ್ ಅಲ್ಲೂ ಕೂಡ ಇದು ನಿಮಗೆ ಕೂಲಿಂಗ್ ಕೊಡುತ್ತೆ. ಸೊ ಎಷ್ಟೇ ಹೀಟ್ ಇರಲಿ ಆವಾಗಲೂ ಕೂಡ ಕೂಲ್ ಆಗುತ್ತೆ, ಟೆನ್ಷನ್ನೇ ಇಲ್ಲ. ಹೆಚ್ಚಿನ ಪವರ್ ಸೇವಿಂಗ್ ಏನು ಮೇನ್ ಇದು ಗುಣನೇ ಪವರ್ ಸೇವಿಂಗ್ ಮಾಡುವಂಥದ್ದು. ಈವನ್ ಅತಿ ಕಡಿಮೆ ವ್ಯಾಟ್ ಸೋಲಾರಲ್ಲೂ ಕೂಡ ಇದು ರನ್ ಆಗುವಂಥದ್ದು. ಸೊ ಇವೆಲ್ಲ ಪಾಸಿಟಿವ್ ಪಾಯಿಂಟ್ಸ್ಗಳು ಇದರಲ್ಲಿ ಇದೆ ಸ್ನೇಹಿತರೆ. ಸ್ನೇಹಿತರೆ ಮುಂದಿನ ವಿಚಾರ ಬಂದ್ಬಿಟ್ಟು ಕಂಪನಿ. ಸ್ನೇಹಿತರೆ ಇವಾಗ ನಾನು ನಿಮಗೆ ಕಂಪನಿಯ ಬಗ್ಗೆ ತಿಳಿಸ್ಬಿಡ್ತೀನಿ. ಸೋಲಾರ್ವೇ ನೆಕ್ಸ್ಟ್ ಜನರೇಷನ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ನಮ್ಮ ಮೇಡ್ ಇನ್ ಇಂಡಿಯಾ ಕಂಪನಿಯಿಂದ ಇದು ತಯಾರಾಗಿರುವಂಥದ್ದು ಸ್ನೇಹಿತರೆ. ಒಂದು ಅವಾರ್ಡ್ ವಿನ್ನಿಂಗ್ ಕಂಪನಿ ಆಗಿದೆ ಸೋಲಾರ್ವೇ ನೆಕ್ಸ್ಟ್ ಜನರೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಮ್ಮ ನರೇಂದ್ರ ಮೋದಿ ಅವರಿಂದ ಕೂಡ ರೆಕಗ್ನೈಸ್ ಆಗಿರುವಂಥ ಕಂಪನಿ ಅಲ್ಲದೆ ಹಾಗೂ ನಮ್ಮ ಆಲ್ ಓವರ್ ಕರ್ನಾಟಕಕ್ಕೆ ಹಂಚಿಕೆಯನ್ನು ನಮ್ಮ ಸೋಲಾರ್ಜಿ ಟ್ರೇಡಿಂಗ್ ಅಂಡ್ ಕಾಂಟ್ರಾಕ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವರು ಇದನ್ನು ತಗೊಂಡಿದ್ದಾರೆ. ಸೊ ಒಂದು ಉತ್ತಮವಾದ ಡೀಲರ್ ಅಂತ ಹೇಳಿ ನೀವೇನಾದರೂ ಪರ್ಚೇಸ್ ಮಾಡದಿದ್ರೆ ಇವರ ಮೂಲಕ ಆನ್ಲೈನ್ ಮತ್ತು ಆಫ್ಲೈನ್ ಎರಡರ ಮೂಲಕ ಕೂಡ ಇವರಿಂದ ನೀವು ಪರ್ಚೇಸನ್ನು ಮಾಡ್ಬೋದು ಸ್ನೇಹಿತರೆ. ಒಂದು ಉತ್ತಮವಾದ ಕಂಪನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾ ಮುಂಚೆನೇ ತಿಳಿದಂಗೆ 120 ಸರ್ವಿಸ್ ಸೆಂಟರ್ಗಳಿದೆ, ಆತತ್ರ 140 ಡಿಸ್ಟ್ರಿಬ್ಯೂಟರ್ಗಳಿದೆ ಆಫ್ಲೈನ್ ಮತ್ತು ಆನ್ಲೈನಲ್ಲೂ ಕೂಡ ನೀವು ಈ ಎಸಿಯನ್ನು ಪರ್ಚೇಸ್ ಮಾಡುವಂಥದ್ದು. ಸ್ನೇಹಿತರೆ ಇಲ್ಲಿ ಮುಖ್ಯವಾದ ವಿಚಾರ ಅಂತಂದರೆ ಪ್ರೈಸ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಯಾಕಂತಂದರೆ ನಾನು ಮುಂಚೆನೇ ಹೇಳಿದ್ದೆ, ನಾವು ಚೀಪ್ ರೇಟಿಗೆ ತಂದುಬಿಟ್ಟು ಒಂದು ವರ್ಷದಲ್ಲಿ ಅದನ್ನು ಅದಕ್ಕಿಂತ ಜಾಸ್ತಿನೇ ಬಿಲ್ ಬರುವಂಥ ಪವರ್ ಬಿಲ್ ಬರುವಂಥದ್ದು, ಆನಂತರ ತಲೆ ಕೆಟ್ಟುಬಿಟ್ಟು ಅದನ್ನು ಬಿಸಾಕುವಂಥದ್ದು, ಇಲ್ಲಾಂತಂದರೆ ಚಾಪ್ ಆ್ಯಂಡ್ ಚೀಪ್ ರೇಟ್ಗೆ ಸೇಲ್ ಮಾಡುವಂಥದ್ದು. ಸೊ ಇದನ್ನೆಲ್ಲ ಮಾಡಬಹುದು. ಒಂದು ಉತ್ತಮ ಬೆಲೆಯಲ್ಲಿ ಒಂದು ಉತ್ತಮ ಎಸಿಯನ್ನು ಪರ್ಚೇಸ್ ಮಾಡುವಂಥದ್ದು ತುಂಬ ಒಳ್ಳೆಯ. ಸ್ನೇಹಿತರೆ ನೀವು ಕೇಳ್ಬೋದು ಎಸಿ ಬಗ್ಗೆ ಎಷ್ಟೊಂದು ಹೇಳಿದರೆ, ಹಾಗಾದರೆ ಇದನ್ನು ಪರ್ಚೇಸ್ ಮಾಡೋದಿಲ್ಲಿ ಡಿಸ್ಕೌಂಟ್ ಏನಾದರೂ ಸಿಗುತ್ತಾ? ಡೆಫಿನೆಟ್ಲಿ ಡಿಸ್ಕೌಂಟ್ ಸಿಗುತ್ತೆ. ಸ್ನೇಹಿತರೆ ನೀವು ಇದನ್ನು ಸೋಲಾರ್ಜಿ ಟ್ರೇಡಿಂಗ್ ಆ್ಯಂಡ್ ಕಾಂಟ್ರಾಕ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ನಾನೇನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಸೊ ಇವರ ಬಳಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಅಲ್ಲದೆ ಇವರೇ ಆ್ಯಕ್ಚುಲಿ ಆನ್ಲೈನಲ್ಲಿ ಕೂಡ ಸೇಲ್ ಮಾಡ್ತಾರೆ. ನೀವು ಇದನ್ನು ಅಮೆಝಾನ್ ಮೂಲಕ ಕೂಡ ಪರ್ಚೇಸಸ್ಸನ್ನು ಮಾಡ್ಬೋದು. ಡೆಫಿನೆಟ್ಲಿ ಇವರ ಅಡ್ರೆಸ್ಸನ್ನು, ಫೋನ್ ನಂಬರನ್ನು ಹಾಗೂ ಅಮೆಝಾನ್ ಲಿಂಕನ್ನು, ಬೈಯಿಂಗ್ ಲಿಂಕನ್ನು ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗಾದ್ರೆ ಒಂದು ವೇಳೆ ನೀವೇನಾದರೂ ಆಫ್ಲೈನ್ ಇವರಿಂದ ಡೈರೆಕ್ಟ್ ಪರ್ಚೇಸ್ ಮಾಡೋದಿದ್ದರೆ ದಯವಿಟ್ಟು ಕನ್ನಡ ಕೋರ ರೆಫರೆನ್ಸನ್ನು ಕೊಡಿ, ಕೆಕೆ ಕೋಡನ್ನು ಹೇಳಿ. ಡೆಫಿನೆಟ್ಲಿ ನಿಮಗೆ 1000 rupees ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಸ್ನೇಹಿತರೆ. ಡೆಫಿನೆಟ್ಲಿ ಫ್ಲಾಟ್ 1000 rupees ಡಿಸ್ಕೌಂಟ್ ಸಿಗ್ತಾ ಇದೆ. ಹಾಗೆ ನಿಮಗೆ ಆಲ್ ಓವರ್ ಪ್ಯಾನ್ ಇಂಡಿಯಾ ಎಲ್ಲಿ ಬೇಕಾದರೂ ನಿಮಗೆ ಇದನ್ನು ಪರ್ಚೇಸ್ ಮಾಡ್ಬೋದು. ಎಲ್ಲಿ ಬೇಕಾದರೂ ನಿಮಗೆ ಡಿಲಿವರಿ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಇದನ್ನು ಪರ್ಚೇಸ್ ಮಾಡಿ, ಹೆಚ್ಚಿನ ಡಿಸ್ಕೌಂಟನ್ನು ಕೂಡ ಪಡೆಯಿರಿ ಸ್ನೇಹಿತರೆ. ಸೊ ನಾನಂತೂ ಬೈ ಮಾಡ್ತಾ ಇದ್ದೀನಿ, ನೀವು ಬೈ ಮಾಡಿ ಮಾಡಿ ಎಸಿಯನ್ನು ಈಸಿಯಾಗಿ ಬಳಸಿ ತಲೆ ಕೆಡಿಸ್ಕೊಳ್ಕೋಬಿಡಿ. ಪವರ್ ಕನ್ಸಂಪ್ಷನ್ ಬಗ್ಗೆ ಆರಾಮಾಗಿ ಮುಂದಿನ ಬೇಸಿಗೆ ಕಾಲದಲ್ಲಿ ಕೂಲ್ ಆಗಿರ್ಬೋದು. ಏನಾದರೂ ಸೋಲಾರ್ ಹಾಕ್ಸೋದಿದ್ರು ಕೂಡ ಡೆಫಿನೆಟ್ಲಿ ನಿಮಗೆ ಇನ್ನೂ ಹೆಚ್ಚಿನ ಒಳ್ಳೇದು ಅಂತ ಹೇಳ್ಕೊಡ್ತೀನಿ. ಯಾರಾದರೂ ಸೋಲಾರ್ ಯೂಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಸೋಲಾರಲ್ಲಿ ರನ್ ಮಾಡಿ ವಿದ್ಯುಚ್ಛಕ್ತಿಯನ್ನು ಉಳಿಸಿ ಎಸಿಯ ಮಜವನ್ನು ತಗೊಳ್ಳಿ ಸ್ನೇಹಿತರೆ.